ಫಸ್ಟ್ ಆಫ್ ಆಲ್ ಹೈಕಮಾಂಡ್ ಅವರು ಯಾಕೋಸ್ಕರ ಆ ಸೂಚನೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಯಾಕೆಂತಂದ್ರೆ ಸರ್ವೆ ಆಧಾರದ ಮೇಲೆ ಅಂತ ಅದು ಹೇಳಕ್ಕಾಗಲ್ಲ. ಯಾಕಂದ್ರೆ ಸರ್ವೆನಲ್ಲಿ ಅವರಿಗೆ ಫೇವರಬಲ್ ಆಗಿದೆ ಅಂತಲೇ ಬಂದಿದೆ. ಯಾವ ಕಾರಣಕ್ಕೆ ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಹೈಕಮಾಂಡ್ ಜೊತೆ ಅವ್ರು ಮಾತಾಡಿರೋದು ಅಪ್ಪ, ಅಪ್ಪ ಕೂಡ ನನಗೆ ಅದನ್ನು ತಿಳಿಸಿಲ್ಲ. ಸೊ ಹಾಗಾಗಿ ನೀವು ತಂದೆಯವ್ರನ್ನ ಹೋಗಿ ಕೇಳಿ. ಯಾಕೆ ಅಂತಂದ್ರೆ ಅವ್ರಿಗೆ ಆಯ್ಕೆ ಮಾಡಕ್ಕೆ ಬಹಳಷ್ಟು ಕ್ಷೇತ್ರಗಳು ಇರೋದಕ್ಕೆ ಕಾರಣ. ಇವತ್ತು ಎಲ್ಲಾ ಕಡೆ ಕರೆದಿದ್ದಾರೆ, ಎಷ್ಟೊಂದು ಕಡೆ ಸಿದ್ದರಾಮಯ್ಯ ಬರಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದ್ರೊಳಗೆ ಯಾವ್ದಾಗಿ ಸೂಕ್ತವಾಗಿ ಮತ್ತೆ ಎಲ್ಲಾ ಕಡೆ ಅವ್ರಿಗೆ ಗೆಲ್ಲೋ ಚಾನ್ಸಸ್ ಇದೆ, ಎಲ್ಲಾ ಕಡೆ ಗೆಲ್ಲೋ ಚಾನ್ಸಸ್ ಇದೆ, ಅವ್ರು ಚೂಸ್ ಮಾಡೋದೇ ಕಷ್ಟ ಆಗಿದೆ. ಕೋಲಾರ ಏನೋ ಬೆಂಗಳೂರಿಗೆ ಹತ್ರ ಅಂತ ಹೇಳಿ ಚೂಸ್ ಮಾಡಿದ್ರು, ಬಟ್ ಹೈಕಮಾಂಡ್ ಅವರು ಇವಾಗ ಅದಕ್ಕೆ ಬೇಡ ಅಂತ ಹೇಳಿದ್ರೆ ಯಾವ ಕಾರಣಕ್ಕೆ ಬೇಡ ಅಂತ ಹೇಳಿದ್ರೆ ನಂಗೆ ಗೊತ್ತಿಲ್ಲ. ಸೊ ಹಾಗಾಗಿ ಅವ್ರನ್ನ ಕೇಳುವ, ಬಟ್ ಅವ್ರಿಗೆ ಕ್ಷೇತ್ರ ಇಲ್ಲ ಅಂತಲ್ಲ, ಇಷ್ಟು ಕ್ಷೇತ್ರಗಳಲ್ಲಿ ಎಲ್ಲರೂ ನಿಂತ್ಕೊಂಡು ಗೆಲ್ತಾರೆ, ಮತ್ತೆ ಯಾವ್ದಾದ್ರು ಅವ್ರು ಚೂಸ್ ಮಾಡ್ತಾರೆ. ಸ್ವಂತ ಕ್ಷೇತ್ರ ಯಾಕಿಲ್ಲ? ಬಾದಾಮಿಲ್ ಶಾಸಕರಾಗಿದ್ದಾರೆ, ಬಾದಾಮಿಲ್ ಏನ್ ಜನ ನೀವು ಕ್ಷೇತ್ರಕ್ಕೆ ಬರಬೇಡಿ ಅಂತ ಹೇಳಿಲ್ಲ, ಬದಲಾಗಿ ನೀವು ಇಲ್ಲೇ ಬಾದಾಮಿಲಿ ನಿಂತ್ಕೋಬೇಕು ಅಂತ ಹೇಳಿದ್ದಾರೆ. ಮತ್ತೆ ನೀವು ಬಾದಾಮಿಲೆ ನಿಂತ್ಕೊ ನಿಮ್ಗೆ ಓಡಾಡೋದಕ್ಕೆ ಬೆಂಗಳೂರಿಂದ ಬಾದಾಮಿಗೆ ಓಡಾಡ ಕಷ್ಟ ಆದ್ರೆ ನಾವೇ ಸ್ವಂತ ದುಡ್ಡು ಹಾಕಿ ನಿಮ್ಗೆ ಹೆಲಿಕಾಪ್ಟರ್ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಬಾದಾಮಿ ಕ್ಷೇತ್ರ ಸ್ವಂತ ಕ್ಷೇತ್ರ ಇದೆ, ಬಟ್ ಅವ್ರಿಗೆ ಓಡಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಅವ್ರು ಬಾದಾಮಿ ಬೇಡ ಅಂತ ತೀರ್ಮಾನ ಮಾಡಿದ್ರು. ಸೊ ಸ್ವಂತ ಕ್ಷೇತ್ರ ಇದ್ರೂ ಕೂಡ ಬೇಕಾದಷ್ಟು ಆಯ್ಕೆ ಆಗಿರೋದೇ ಅವ್ರಿಗೆ ಕಷ್ಟ ಆಗಿರೋದು.